ಯಾರು ಜಯಮಾಲಾ ಅವರ? ಮೊದಲನೇದಾಗಿ ನನಗೆ ಈ ವಿಚಾರ ಗೊತ್ತಿಲ್ಲ, ಆದರೆ ನೀವು ಹೇಳ್ತಾ ಇದ್ದೀರಾ, ಇಬ್ರು ಮೂರು ಜನ ಈಗಲೇ ಹೇಳ್ತಾ ಇದ್ರು ಅದೇನೋ ಟಿವಿನಲ್ಲಿ ಈ ರೀತಿ ನ್ಯೂಸ್ ಬರ್ತಾ ಇದೆ ಅಂತ. ನಾನು ಒಬ್ಬ ಮಹಿಳೆಯಾಗಿ ಅದರಲ್ಲೂ ಮಕ್ಕಳಿಗೆ ಪೌಷ್ಟಿಕಾಂಶ ಸಿಕ್ಕಬೇಕು, ಬಡವ್ರ ಮಕ್ಕಳು ಕೂಡ ಬಹಳಷ್ಟು ಆರೋಗ್ಯವಂತರಾಗಿ ನಾಡಿನ ಭವಿಷ್ಯವನ್ನು ಕಟ್ಟಬೇಕು ಅಂತ ಒಂದು ಸರ್ಕಾರದ ಅತಿ ಉತ್ಸಾಹದಿಂದ ತಂದಂಥ ಯೋಜನೆ ಇದು, ಬಹಳಷ್ಟು ಭರವಸೆ ಇತ್ತಂಥ ಯೋಜನೆ. ಒಬ್ಬ ಮಹಿಳೆಯಾಗಿ ಮೊದಲನೇದಾಗಿ ಈ ಮಕ್ಕಳ ಊಟದಲ್ಲಿ ಯಾರಾದರೂ ಈ ರೀತಿ ಮಾಡಿದ್ರೆ ಅದನ್ನು ನಾನು ಅತ್ಯಂತ ಕಠಿಣ ಶಬ್ದದಿಂದ ಖಂಡಿಸ್ತೀನಿ, ಯಾರೇ ಆಗಲಿ, ಅದು ನಮ್ಮ ಪಕ್ಷದವರಾಗಲಿ ಅಥವಾ ಬೇರೆ ಪಕ್ಷದವರಾಗಲಿ. ಆಮೇಲೆ ಈಗ ತಾವೇನು ಹೇಳ್ತಾ ಇದ್ರ, ಹೈಕಮಾಂಡ್ಗೆ ಕೊಡಬೇಕು ಅಂತ ಅಂದಿದ್ದಾರ? ನಾನು ನೋಡಲ್ಲ, ನೋಡಿದ್ಲೆ ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ, ಆದರೂ ಕೂಡ ಈ ರೀತಿ ಅವ್ರು ಹೇಳಿದ್ರೆ, ಅವ್ರು ಹೇಳಿದ್ದಾರೆ ನಾನು ನೋಡಲಿಲ್ಲ, ಆದರೂ ಈ ರೀತಿ ಅವ್ರೇನಾದರೂ ಹೇಳಿದ್ರೆ ಇದು ಬಹಳ ತಪ್ಪಾಗುತ್ತೆ. ಯಾಕಂದರೆ ನಮ್ಮ ಹೈಕಮಾಂಡು ಈ ರೀತಿ ಯಾರನ್ನೇ ಕೂಡ, ನಾವು 5 ವರ್ಷ ಸರ್ಕಾರ, ನಾನು ಕೂಡ ಒಬ್ಬ MLA ಆಗಿದ್ದೀನಿ, 3 ಸರಿ ಟಿಕೆಟ್ ತಗೊಂಡಿದ್ದೀನಿ. ಸೊ ನಾನಂತರೂ ನಮ್ಮ ಹೈಕಮಾಂಡ್ ಈ ರೀತಿ ಮಾಡುತ್ತೆ ಅಂತ ನನಗಂತರೂ ಎಲ್ಲೂ ನಾನು ನೋಡೇನೂ ಇಲ್ಲ, ಕೇಳೇನೂ ಇಲ್ಲ. ಈ ರೀತಿ ಏನಾದರೂ ಒಂದು ಪಕ್ಷದಲ್ಲಿ ಜಯಮಾಲಾ ಅಕ್ಕನವ್ರು ಹೇಳಿದ್ರೆ ಅದನ್ನು ನಾನು ಖಂಡಿಸ್ತೀನಿ, ಇದು ಅವ್ರ ತಪ್ಪು ಅಂತ ಹೇಳಲಿಕ್ಕೆ ಬಯಸ್ತೇನೆ.